Hi friends, welcome to my channel Hanuman Explorer Shivu. Ivattin video dalli nimge manalli dinanitya balake maadthane irthivi hemmaklella illi irthivi heli adige manalli irthivi adige manalli yavudu ond vastu kaali agodre saku tumba feel maadthivi adu yen antira gas ivattu gas hege ultaye maadodu anta kuda nodona matte gas cylinder bandre adana hege check maadodu antanu nodona ಮತ್ತೆ ಸಿಲಿಂಡರ್ ಗ್ಯಾಸಲ್ಲಿ ಖಾಲಿ ಆಗೋಗಿದೆಯಾ ಇಲ್ವಾ ಅಂತ ಅದು ಹೇಗೆ ಚೆಕ್ ಮಾಡೋದು ಅಂತಲೂ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ್ಯಾವ ರೀತಿ ನಾವು ಮಾಡಿದ್ರೆ ಗ್ಯಾಸ್ ಸೇವ್ ಆಗುತ್ತೆ ನಮಗೆ ಅಂತಲೂ ಒಳ್ಳೆ ಟಿಪ್ಸ್ ಕೊಡ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲೂ ಸ್ಕಿಪ್ ಅಂತ ಮಾಡಲೇಬೇಡಿ. ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಲ್ಲ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್ ಇವಾಗ ನೋಡೋಣ. ಸಿಲಿಂಡ್ರು ಇವಾಗ ಸಿಲಿಂಡರ್ ಡೆಲಿವರಿ ಮಾಡ್ತಾರೆ, ಹೇಗೆ ಅದನ್ನು ನಾವು ಚೆಕ್ ಮಾಡಿ ತಗೊಳ್ಬೇಕು ಅನ್ನೋದು ನೋಡೋಣ. ಬನ್ನಿ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್ ಇವಾಗ ನೋಡೋಣ. ಎಲ್ ಪಿ ಜಿ ಸಿಲಿಂಡ್ರಲ್ಲಿ ಈಗ ಸಿಲಿಂಡ್ರ್ ಬಂದಿದೆ, ಡೆಲಿವರಿ ಆಗಿದೆ. ಅದನ್ನ ಹೇಗೆ ಚೆಕ್ ಮಾಡೋದು ಅಂತ ನೋಡೋಣ. ಈ ರೀತಿ ಕ್ಯಾಪ್ ಇರುತ್ತೆ, ಇದನ್ನು ಈ ರೀತಿ ಹೇಳಿದು ಓಪನ್ ಮಾಡಿ, ಇಲ್ಲಿ ವಾಷರ್ ಇರುತ್ತೆ, ಅದನ್ನು ಇದೆಯೇ ಇಲ್ವಾ ಅಂತಲೂ ಚೆಕ್ ಮಾಡ್ಕೊಳ್ಳಿ. ನೀವು ಚೆಕ್ ಮಾಡಿಕೊಂಡು ಅಕಸ್ಮಾತ್ ಇಲ್ಲ ಅಂದರೆ ರಿಟರ್ನ್ ಮಾಡಿ, ಯಾಕಂದರೆ ಇದರಿಂದ ಕೂಡ ನಿಮಗೆ ಲೀಕೇಜ್ ಆಗೋ ಸಮಸ್ಯೆ ಕೂಡ ಆಗುತ್ತೆ. ಅದನ್ನು ಚೆಕ್ ಮಾಡಿಕೊಂಡು ಇದು ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿದೆ ನೋಡಿ ಡೇಟ್, ಇಲ್ಲಿ ಏನಂತ ಇದೆ, B24 ಅಂತ ಇದೆ. B24 ಅಂದರೆ ಏನು, ಎಕ್ಸ್ಪೈರಿ ಡೇಟ್ ಕೂಡ ಸಿಲಿಂಡ್ರಲ್ಲಿ ಕೂಡ ಇರುತ್ತೆ. ಅಲ್ಲಿ ಎ ಅಂತ ಇದ್ದರೆ ನಾಲ್ಕು, ಇವಾಗ ಒಂದು ವರ್ಷಕ್ಕೆ 12 ತಿಂಗಳು, 12 ತಿಂಗಳನ್ನ ನಾಲ್ಕು ವಿಭಾಗವಾಗಿ ಮಾಡ್ಕೊಂಬಿಟ್ಟಿದ್ದಾರೆ ABCD ಅಂತ. ಅದೇ ಎ ಅಂತ ಇದ್ದರೆ ಜನವರಿ ಫೆಬ್ರವರಿ ಮಾರ್ಚ್ ಆಗುತ್ತೆ, ಬಿ ಅಂತ ಇದ್ದರೆ ಏಪ್ರಿಲ್ ಮೇ ಜೂನ್ ಆಗುತ್ತೆ, ಸಿ ಇದ್ದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆಗುತ್ತೆ, ಡಿ ಇದ್ದರೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಅಂತ ಇರುತ್ತೆ. ಅದನ್ನು ನೋಡಿಕೊಂಡು ನೀವು ಸಿಲಿಂಡರ್ನ ತಗೊಳ್ಳಿ. ಮತ್ತು ಅದು ಲೀಕ್ ಆಗುತ್ತಾ ಇಲ್ವಾ ಅಂತಲೂ ಚೆಕ್ ಮಾಡ್ಕೊಳ್ಳಿ. ರೆಗ್ಯುಲೇಟರ್ನ ಹಾಕಿಬಿಟ್ಟು ಆದಮೇಲೆ ಹಾಕಿದ ತಕ್ಷಣವೇ ನೀವು ಅದನ್ನು ಅಂಟಿಸ್ಬಾರ್ದು, ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಿಡಬೇಕು. 5 ನಿಮಿಷ ಬಿಟ್ಟಾಗ ಆಗ ಆನ್ ಮಾಡಿ, ಆಗ ಆನ್ ಮಾಡಿ ನೋಡಿ ಅದು ಲೀಕೇಜ್ ಆಗುತ್ತಾ ಇಲ್ವಂತ. ಇಲ್ಲಿ ಸ್ಮೆಲ್ ಮಾಡಿದ್ರೆ ಗೊತ್ತಾಗುತ್ತೆ ನಮ್ಗೆ, ಇಲ್ಲಿ ಇಂಥ ಪ್ಲೇಸಲ್ಲಿ ಸ್ಮೆಲ್ ಮಾಡಿದ್ರೆ ಗೊತ್ತಾಗುತ್ತೆ ಲೀಕೇಜ್ ಆಗ್ತಾ ಇದೆಯಾ ಇಲ್ವಾ ಏನು ಅಂದ್ಬಿಟ್ಟು. ಈ ರೀತಿ ನಾವು ಗ್ಯಾಸ್ ಸಿಲಿಂಡ್ರ್ ಬಂದರೆ ಚೆಕ್ ಮಾಡ್ಕೊಬೋದು. ನಾವು ಈ ರೀತಿ ಚೆಕ್ ಮಾಡಿ ಸಿಲಿಂಡ್ರನ್ನ ನಾವು ತೊಗೊಬೇಕಾಗುತ್ತೆ. ಮತ್ತು ನಾವು ಸಿಲಿಂಡ್ರು ಖಾಲಿ ಆಗಿದೆಯಾ ಇಲ್ವಾ, ಇನ್ನೂ ಎಷ್ಟಿದೆ ಅಂತ ಚೆಕ್ ಮಾಡೋದು ಹೇಗೆ ಅಂತ ಅಂದರೆ, ಈ ರೀತಿ ಒಂದು ತ್ಯಾವದ ಬಟ್ಟೆ ತಗೊಳ್ಳಿ. ಬಟ್ಟೆ ತಗೊಂಡು ನಾವು ಈ ಸಿಲಿಂಡ್ರಲ್ಲಿ ನೋಡಿ, ಹೀಗೆ ಮಾಡೋದ್ರಿಂದ ಅದು ಒಂದು 5 ನಿಮಿಷ 10 ನಿಮಿಷ ಬಿಟ್ಟಾದಮೇಲೆ ನಮಗೆ ಈ ಕಡೆ ಮೇಲಿಂದ ಡ್ರೈ ಆಗ್ತಾ ಬರುತ್ತೆ. ಡ್ರೈ ಎಲ್ಲ ಆಗಿದೆಯೋ ಅಲ್ಲಿವರೆಗೂ ಖಾಲಿ ಆಗಿದೆ ಅಂದ್ಬಿಟ್ಟು. ಈ ರೀತಿ ನಾವು ಸಿಲಿಂಡ್ರ್ ಕೂಡ ಖಾಲಿ ಆಗಿದ್ರೆ ನಾವು ಎಲ್ಲಿವರೆಗೂ ಖಾಲಿ ಆಗಿದೆ ಅಂತ ನಾವು ಚೆಕ್ ಮಾಡಿ ನೋಡ್ಕೊಳ್ಬೋದು ಫ್ರೆಂಡ್. ಬನ್ನಿ ಫ್ರೆಂಡ್ಸ್, ಇವಾಗ ಅಡುಗೆ ಮಾಡಬೇಕಾದ್ರೂ ನಾವು ಹೇಗೆ ಉಳಿತಾಯ ಮಾಡಬೇಕು, ಹೇಗೆ ನಾವು ಸಿಲಿಂಡ್ರನ್ನ ಗ್ಯಾಸ್ ಉಳಿತಾಯ ಮಾಡೋಕ್ಕಾಗುತ್ತೆ. ಈಗ ಅಡುಗೆ ಮಾಡಬೇಕಾದ್ರೂ ಅಷ್ಟೇ, ಸಣ್ಣದು ಪಾತ್ರೆ ಇಡೋದು, ಉರಿ ಜಾಸ್ತಿ ಇಡೋದು, ತುಂಬ ಇಡೋದು, ಅದರಿಂದ ಕೂಡ ನಮಗೆ ಗ್ಯಾಸ್ ವೇಸ್ಟ್ ಆಗುತ್ತೆ. ಆ ಥರ ತಪ್ಪಲೆ ಎಷ್ಟಿದೆಯೋ ಅಷ್ಟಕ್ಕೆ ಸ್ವಲ್ಪ ಕಮ್ಮಿ ಉರಿ ಇಟ್ಕೊಂಡು ನೀವು ಅಡುಗೆ ಮಾಡ್ಬೋದು. ಮತ್ತು ಅಡುಗೆ ಮಾಡೋಕ್ಕೆ ಮುಂಚೆನೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಅಡುಗೆ ಇನ್ನೂ ರೆಡಿನೇ ಮಾಡ್ಕೊಂಡಿರಲ್ಲ ಎಲ್ಲನೂ, ಅದಕ್ಕಿಂತ ಫಸ್ಟೇ ಗ್ಯಾಸ್ನ ಆನ್ ಮಾಡಿ ಬಿಟ್ಟಿರ್ತಾರೆ, ಅಲ್ಲಿ ಇದು ಮಾಡಿಕೊಂಡು ಆಮೇಲೆ ಎಲ್ಲನೂ ಒಂದೊಂದೇ ರೆಡಿ ಮಾಡ್ಕೊಳ್ಳಿ. ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಪ್ರತಿಯೊಂದು ಏನು ಅಡುಗೆ ಮಾಡಬೇಕು, ಈಗ ತರಕಾರಿ ಹೆಚ್ಕೋಬೇಕು, ಈಗ ಮಸಾಲೆ ರುಬ್ಕೊಬೇಕು, ಪ್ರತಿಯೊಂದು ಮಾಡಬೇಕಾದ್ರೆ ಫಸ್ಟೆಲ್ಲ ಮಾಡ್ಕೊಂಡ್ಬಿಡಿ. ಮಾಡ್ಕೊಂಡು ಆದಮೇಲೆ ಒಂದ್ಸಲ ಗ್ಯಾಸ್ ಅಂಟಿಸ್ಮೇಲೆ ಮಾಡ್ಕೊಂಡು ಅವಾಗ ಆರಾಮಾಗಿ ಹೋಗ್ಬೋದು. ಈ ರೀತಿ ಮಾಡೋದ್ರಿಂದ ನಿಮಗೆ ಗ್ಯಾಸ್ ಉಳಿತಾಯ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಅಕ್ಕಿ ಆಗಲಿ ಬೇಳೆ ಆಗಲಿ ಹಾಕಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ, ಡೈರೆಕ್ಟಾಗಿ ಹಾಕಬೇಡಿ, ತೊಳೆದ್ಬಿಟ್ಟು ಒಂದು 5-10 ನಿಮಿಷ ಅದನ್ನು ನೆನೆಸಿ, ಒಂದು 5 ನಿಮಿಷ ನೆನೆಸಿ ಸಾಕು. ನೆನೆಸ್ಬಿಟ್ಟು ಆದಮೇಲೆ ಅನ್ನ ಮಾಡಿ ಅದು ಬೇಗ ಬೇಗ ಕೂಡ ನಿಮಗೆ ಆಗುತ್ತೆ, ಅವಾಗ ಕೂಡ ಗ್ಯಾಸ್ ಸೇವ್ ಆಗುತ್ತೆ. ಬೇಳೆ ಕೂಡ ಹಾಗೆ ಮಾಡಿ, ಬೇಳೆ ತೊಳೆದ್ಬಿಟ್ಟು ಒಂದು 5 ನಿಮಿಷ ನೆನೆ ಹಾಕಿ ಆಮೇಲೆ ಬೇಳೆ ಬೇಕಾದ್ರೆ ಕುಕ್ಕರಲ್ಲಿ ಕೂಗಿಸ್ಕೊಳ್ಳಿ, ಗ್ಯಾಸ್ ಉಳಿತಾಯ ಆಗುತ್ತೆ. ಚಿಕ್ಕಪುಟ್ಟದೆಲ್ಲ ಟಿಪ್ಸ್ ಎಲ್ಲ ಇದೆ, ಆ ರೀತಿ ನೀವು ಮಾಡ್ಕೊಂಡು ಬನ್ನಿ, ಖಂಡಿತವಾಗ್ಲೂ ಗ್ಯಾಸ್ನ ಉಳಿತಾಯ ಮಾಡಬೇಕು. ಹಾಗೆ ಗ್ಯಾಸ್ ಸ್ಟೌವ್ ಬರ್ನರ್ ಇದೆಯಲ್ಲ ನೋಡಿ, ಅವಾಗ ಅವಾಗ ಕ್ಲೀನ್ ಮಾಡ್ಕೊತಾ ಇರಿ. ಬರ್ನರ್ನ ಕ್ಲೀನ್ ಮಾಡೋದ್ರಿಂದ ಒಳಗಡೆ ಎಣ್ಣೆ ಜಿಡ್ಡೆಲ್ಲ ಸೇರ್ಕೊಳ್ಳುತ್ತೆ, ಗಲೀಜಾಗಿರುತ್ತೆ, ಆ ಥರದ್ದೆಲ್ಲ ಸೇರ್ಕೊಂಡಿದ್ದಾಗ ಗ್ಯಾಸ್ ಕೂಡ ವೇಸ್ಟ್ ಆಗ್ತಾ ಇರುತ್ತೆ. ಆನ್ ಮಾಡಿದಾಗ ಅದನ್ನೆಲ್ಲ ಆಗಾಗ ಕ್ಲೀನ್ ಮಾಡ್ಕೊತಾ ಇರಿ.
ಮತ್ತೆ ಕ್ಲೀನ್ ಫುಲ್ ಸ್ಟೌವ್ ಎಲ್ಲ ಕ್ಲೀನ್ ಮಾಡಬೇಕಾದ್ರೂ ಇನ್ಸೈಡು ಲೀಕ್ ಆಗ್ತಾ ಇದೆ ಇಲ್ವ ಅಂತ ಅವಾಗ ಅವಾಗ ಚೆಕ್ ಮಾಡ್ಕೊಳ್ಳಿ. ಮತ್ತೆ ರೆಗ್ಯುಲೇಟರ್ನ ಅಡುಗೆ ಆದಮೇಲೆ ಆಫ್ ಅಂತೂ ಮಾಡಲೇಬೇಕು. ನೀವು ಮಾಡ್ತೀರಂತ ಎಲ್ಲ ಗೊತ್ತಿದೆ, ಮಾಡದೇ ಇದ್ರೆ ಈಗಂತೂ ಮಾಡಿ ಇನ್ಮೇಲಾದ್ರೂ. ಈ ರೀತಿಯೆಲ್ಲ ನಾವು ಸಿಲಿಂಡ್ರು ಬಂದಾಗ ಡೆಲಿವರಿ ಆದಾಗ ಯಾವ ರೀತಿ ನಾವು ಚೆಕ್ ಮಾಡಿ ತೊಗೊಳ್ಬೇಕು ಅನ್ನೋದನ್ನ ನೋಡಿದ್ರಿ. ಹಾಗೆ ಗ್ಯಾಸ್ ಹೇಗೆ ಲೀಕೇಜ್ ಆಗ್ತಾ ಇದೆ ಅಂತ ನೋಡಿದ್ರಿ. ಮತ್ತೆ ಖಾಲಿ ಗ್ಯಾಸ್ ಖಾಲಿ ಆದಾಗ ಆಗಿದೆಯಾ ಇಲ್ವ ಅಂತ ಹೇಗೆ ಚೆಕ್ ಮಾಡೋದು ಅಂತಲೂ ನೋಡಿದ್ರಿ. ಮತ್ತೆ ಉಳಿತಾಯ ಯಾವ ಚಿಕ್ಕಪುಟದ ಉಳಿತಾಯ ಮಾಡಿದ್ರೆ ನಮಗೆ ಯಾವ ರೀತಿ ಸೇವ್ ಆಗುತ್ತೆ ಅಂತಲೂ ನೋಡಿದ್ರಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ಫುಲ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್.